ಕೆಲಸ ಮಾಡೋ ಆರ್ಟಿಸ್ಟ್ಗಳು ನಾವು ಇಷ್ಟು ಕಾಣ್ತೀನಿ. ಈ ಸಿನಿಮಾದಲ್ಲೆಲ್ಲ ಬೇರೆ ಬೇರೆ ಲುಕ್ಸ್ ಕೊಟ್ಟಿದ್ದಾರೆ. ರಾಜು ಕಾರಣ ಅದು ತಪ್ಪಲ್ಲ, ಹೇರ್ ಸ್ಟೈಲ್ ಚೆನ್ನಾಗಿ ಪ್ರತಿಯೊಂದು ಇದ್ರೂ ಬಂದು ನಾವೇನೋ ಒಂದ್ಸರಿ ಕೋಪನ ಮಾಡ್ಕೊತೀವಿ. ಬಟ್ ಆ ಟೈಮಲ್ಲಿ ಏನೋ ಕೋಪ ಮಾಡ್ಕೊಂಡು ನೀಟಾಗಿ ಬಂದು ಅವ್ರ ಕೆಲಸ ಮಾಡ್ಕೊತೀವಿ. ಅದು ನಮಗೆ ಗೊತ್ತಿಲ್ಲದೇ ನಮ್ಗೆ ಇಂಟ್ರೆಸ್ಟ್ ಆದಂಗೆ ಆಗದಿರೋಂಗೆ ಭಾಳ ಚೆನ್ನಾಗಿ ಅನ್ಸುತ್ತೆ, ಭಾಳ ಖುಷಿಯಾಗುತ್ತೆ. ಅವ್ರು ಹೇಳಿದ ತಕ್ಷಣ ಪಾಪ ಇವತ್ತು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು, 11:30 ಬರಬೇಕಾಗಿತ್ತು ಮೈಸೂರಿಂದ ಬರೋದು ಸ್ವಲ್ಪ ಲೇಟ್ ಆಯಿತು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದೆ ಕೆಲಸ. ಆ್ಯಂಡ್ ಯಾವತ್ತಿದ್ರು ಸರಿ ಕಲೆ ಯಾವತ್ತಿದ್ರು ಬೆಳವಣಿಗೆ ಇದ್ದೆ. ಆ್ಯಂಡ್ ಅವರು ಅಷ್ಟು ಎಷ್ಟು ಮಟ್ಟಿಗೆ ಸಿನ್ಸಿಯರ್ ಆಗಿದ್ದರು ಅಷ್ಟು ಅವ್ರು 100% ಅವ್ರಿಗೆ ಸಕ್ಸಸ್ ಆಗ್ತದೆ. ಉಪೇಂದ್ರ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ನೀವೇ ನನ್ನ ತಲೆ ಕೈ ಹಾಕೋದು ಅಂತ ಸಹ ಹಾಸ್ಯವಾಗಿ ಹೇಳ್ತಾ ಇದ್ರಂತೆ. ಉಪೇಂದ್ರ ಬಿಟ್ಟು ಅವರೇ ಹಾಕೋದಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಏನೇ ಮಾಡಿದ್ರು ಭಾಳ ನೀಟಾಗಿ ಮಾಡಿದ್ರು. ನಮಗೂ ಅಷ್ಟೇ ಯಾವ ರೀತಿ ನೋಡ್ಕೊತ ಅಷ್ಟೇ ಪರ್ಫೆಕ್ಟ್ ನೋಡ್ಕೊತಾ ಇರ್ತೀವಿ. ಅದು ಭಾಳ ಅಪರೂಪ. ಅವ್ರನ್ನ ಏನಂತೀವಿ ಒಂದೊಂದ್ಸತಿ ಅವ್ರು ನಮ್ಗೆ ನೀಟಾಗಿ ಸ್ವಲ್ಪ ಜಾಸ್ತಿ ಬೆಳೆದು ಅವರೇ ಕಟ್ ಮಾಡ್ತಾರೆ ಅಷ್ಟು ನೀಟಾಗಿ. ಅದೆಲ್ಲ ಭಾಳ ಪರ್ಫೆಕ್ಷನ್, ಒಳ್ಳೆ ಕಲೆ, ಒಳ್ಳೆ ಕೈ. ಎಲ್ಲಿ ಒಳ್ಳೆ ಕೈ ಅಂತ ಅಲ್ಲಿ ಇದು ಬೆಳೀತಾ ಇರೋದು ನಮ್ಮದೇ ಇರ್ತಾರೆ. ನಾವು ಇಂಡಸ್ಟ್ರಿ ಎಷ್ಟು ವರ್ಷ ಇರ್ತೀವಿ ಅಷ್ಟೊಂದು ಬೆಳೀತಾರೆ. ಬುಕ್ ಆಗಿದೆ ಅವ್ರು ನನ್ನ ಬಿಟ್ಟು ಹೋಗಕ್ಕೆ ಆಗಲ್ಲ. ಈಗ ನಾವು ಬಿಡೋದಿಲ್ಲ ಹಂಗಲ್ಲ, ಬಟ್ ನಾವು ಬಿಡಲ್ಲ. ನಮಗೆ ಕೆಲಸಗಾರಗಳು ಅವರೇ ಅನ್ನಲ್ಲ, ಅವ್ರು ಬಿಟ್ಟರೆ ನಮ್ಮ ಯಾರು ಇಲ್ಲ ನಿಮ್ಮ ಜೊತೆಲಿ ಇರ್ತಾರೆ. ಶೂಟ್ ಮಾಡ್ತಾರೆ ಯಾವಾಗ ಕರೆದು ಇದು ಮಾತಾಡ್ತಾರೆ. ನನಗೇನ ಬೇರೆ ಏನಾದ್ರು ಫಂಕ್ಷನ್ ಇರ್ಬೇಕು. ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಿ ನೋಡಿದ್ರೆ ನಿಮ್ಗೆ ಅಷ್ಟು ಅಷ್ಟು ಅಚ್ಚುಕಟ್ಟ ಮಾಡ್ತೀವಿ. ಸರ್, ಜೈಲರ್ ಮತ್ತೆ ಕ್ಯಾಪ್ಟನ್ ಮೇಯರ್ ತುಂಬಾ ಕುತೂಹಲ ಇಟ್ಕೊಂಡಿದ್ದಾರೆ ಕನ್ನಡಿಗರು, ಏನ್ ಹೇಳ್ತೀರಾ ಸರ್? ನೋಡಿ ಬಂದಾಗ.